ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನನ್ ಕಾವೇರಿ. ಪಟ್ಟಣದ ಪುರಸಭೆಯಲ್ಲಿ ಇಂದು ಸ್ವಾತಂತ್ರ್ಯ ಭಾರತದ ಸ್ವಾಭಿಮಾನದ ಸಾಂಕೇತಿಕವಾಗಿ ಸುವರ್ಣ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಹರ್ ಘರ್ ತಿರಂಗ ಅಭಿಯಾನದ ಅಡಿಯಲ್ಲಿ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಪಟ್ಟಣದ ಪುರಸಭೆ ಅಧ್ಯಕ್ಷರಾದ ಎಂ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಿದ್ದಾರೆ. ಇನ್ನು ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಪ್ರಮುಖವಾಗಿ ಇಡೀ ದೇಶಾದ್ಯಂತ ಪ್ರತಿಯೊಂದು ಮನೆಗಳಲ್ಲಿಯೂ ಕೂಡ ತ್ರಿವರ್ಣ ಧ್ವಜವನ್ನ ಹಾರಿಸೋ ಉದ್ದೇಶದಿಂದ ಸರ್ಕಾರದಿಂದಲೇ 22 ರೂಗಳಿಗೆ ಒಂದರಂತೆ ಬಾವುಟಗಳನ್ನ ಕೊಡಲಿದ್ದು, ಸಾರ್ವಜನಿಕರು ಖರೀದಿಸುವ ಮೂಲಕ ತಮ್ಮ ಮನೆಗಳಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸುತ್ತಾ ಈ ದೇಶದ ಐಕ್ಯತೆಯನ್ನ ತೋರಿಸುವುದೇ ಈ ಹರ್ ಘರ್ ತಿರಂಗ ಅಭಿಯಾನದ ಉದ್ದೇಶ ಎಂಬುದನ್ನ ಪುರಸಭೆ ಮುಖ್ಯಾಧಿಕಾರಿಗಳು ತಿಳಿಸಿದ್ದಾರೆ. ನಮಗೆ ಸರ್ಕಾರದಿಂದ ಹರ್ಘರ್ ತಿರಂಗ ಅಂದರೆ ಪ್ರತಿಯೊಂದು ಮನೆಗಳಲ್ಲೂ, ಟೌನಲ್ಲಿರ್ತಕ್ಕಂಥ ಪ್ರತಿಯೊಂದು ಮನೆಗಳಲ್ಲೂ ಕೂಡ ನಾವು ನಮ್ಮ ರಾಷ್ಟ್ರ ಧ್ವಜವನ್ನು ಹಾರಿಸೋಕೆ ನಾವೆಲ್ಲರೂ ನಮ್ಮ ಪುರಸಭಾ ಸದಸ್ಯರ ಒಂದು ನೇತೃತ್ವದಲ್ಲಿ ಆ ವಾರ್ಡ್ಗಳಲ್ಲಿ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಒಂದು ಪ್ರೋಗ್ರಾಮನ್ನು ಮಾಡ್ಕೋಬೇಕು ಅಂತೇಳಿ ನಮಗೆ ಸರ್ಕಾರದ ನಿರ್ದೇಶನಗಳಿದೆ. ಅದೇ ರೀತಿ ನಮಗೆ ಈಗಾಗಲೇ 4,000 ನಮ್ಮಲ್ಲಿರ್ತಕ್ಕಂಥ 6,700 ಮನೆಗಳಿಗೆ ಬದಲಾಗಿ ನಮಗೆ 4,000 ನಮಗೆ ಬಾವುಟಗಳನ್ನ ಆಲ್ರೆಡಿ ನಮಗೆ ಸಪ್ಲೈ ಮಾಡಿದ್ದಾರೆ. ಆ ಒಂದು ರಾಷ್ಟ್ರ ಧ್ವಜವನ್ನು ಪ್ರತಿಯೊಂದು ಮನೆಗೆ ತಲುಪಿಸುವಂಥ ಕೆಲಸವನ್ನ ನಾವು ಪುರಸಭೆ ವತಿಯಿಂದ ತಮ್ಮೆಲ್ಲರ ಒಂದು ನೇತೃತ್ವದಲ್ಲಿ ನಾವು ಮಾಡಬೇಕಾಗ್ತದೆ. ಹಾಗೆ ಪ್ರತಿಯೊಂದು ಮನೆಗೂ ಕೂಡ ನಾವು ರಾಷ್ಟ್ರ ಧ್ವಜವನ್ನು ತಲುಪಿಸಿ ನಮಗೆ ಸರ್ಕಾರದಿಂದ ಒಂದು ಧ್ವಜಕ್ಕೆ 22 ರೂಪಾಯಿ ನಮಗೆ ದರವನ್ನು ನಿಗದಿ ಮಾಡಿದ್ದಾರೆ. ಆ ದರವನ್ನು ನಾವು ಸರ್ಕಾರದ ಖಾತೆಗೆ ನಾವು ಅದನ್ನು ಜಮಾ ಮಾಡಬೇಕಾಗ್ತದೆ. ಇವತ್ತು ಆ ಒಂದು ಕೆಲಸವನ್ನು ನಾವು ಪುರುಷರ ವೃತ್ತಿಯಿಂದ ಮಾಡಬೇಕಾಗ್ತದೆ. ಬಂದ್ಮೇಲೆ ಪ್ರತಿಯೊಬ್ಬರು ತಮ್ಮ ಸ್ವಾಭಿಮಾನದಿಂದ ನಮ್ಮ ದೇಶದ ಬಾವುಟ ಆರಿಸಬೇಕು. ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆ ಮೇಲೆ ನಮ್ಮ ದೇಶದ ತ್ರಿವರ್ಣ ಧ್ವಜವನ್ನು ಆರಿಸಲಿ ಅನ್ನೋ ಉದ್ದೇಶದಿಂದ ನಮ್ಮ ಎಲ್ಲ ಪುರಸಭೆ, ಗ್ರಾಮ ಪಂಚಾಯಿತಿ, ಪ್ರತಿಯೊಂದು ಗ್ರಾಮದ ಆಫೀಸ್ಗಳಿಗೂ ಸರ್ಕಾರದಿಂದಲೇ ಬಾವುಟಗಳನ್ನು ಸಪ್ಲೈ ಮಾಡ್ತೀವಿ. ಒಂದು ಬಾವುಟಕ್ಕೆ 22 ರೂಪಾಯಿ ಮಾಡಿದೆ. ಈ ಬಾವುಟ ಒಂದು ಮನೆ ಮೇಲೆ ಆರಿಸೋದಕ್ಕೆ ಸೂಕ್ತವಾಗಿ ವ್ಯವಸ್ಥಿತವಾಗಿ ಒಂದು ರೆಡಿ ಮಾಡಿಕೊಟ್ಟಿದ್ದಾರೆ. 22 ಚಕ್ರ ಬರುತ್ತೆ, 15 ಉದ್ದ ಬರುತ್ತೆ. ಈ ಬಾವುಟನ ನಾವು ಏನಕ್ಕಪ್ಪ ಆರಿಸ್ಬೇಕು ಅಂದ್ರೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ ನಮ್ಮ ಸ್ವಾಭಿಮಾನ, ನಮ್ಮ ದೇಶದ ಸ್ವಾಭಿಮಾನನ ನಾವು ಎತ್ತಿ ಹಿಡಿತೀವಿ. ನಾವೆಲ್ಲ ಭಾರತೀಯರು ಒಂದೇ ಮಾತ್ರ ಹೇಳೋದಲ್ಲ, ನಾವು ತೋರಿಸ್ಬೇಕನ್ನೋ ಉದ್ದೇಶದಿಂದ ಇವತ್ತು ದೇಶದಲ್ಲಿ ಈ ಒಂದು ದೊಡ್ಡ ಅಭಿಯಾನ ಕಾರ್ಯಕ್ರಮಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಸರ್ಕಾರ ಮುಂದಾಗಿದೆ. ಎಲ್ಲರೂ ಇದನ್ನ ಒಗ್ಗೂಡಿ ಒಂದು ಒಗ್ಗಟ್ಟಿನಿಂದ ಇದನ್ನು ಈ ಒಂದು ಅಭಿಯಾನವನ್ನ ನಾವು ಸಾಕಾರಗೊಳಿಸ್ಬೇಕು, ಈ ಅಭಿಯಾನ ಯಶಸ್ವಿಗೊಳಿಸ್ಬೇಕು. ಚುನಾವಣೆ ಮಾಡ್ಬೇಕಾರೆ ಅಥವಾ ಧ್ವಜಾರೋಹಣ ಮಾಡ್ಬೇಕಾರೆ ಸ್ವಲ್ಪ ಸೂಕ್ತ ತಿಳುವಳಿಕೆ ಕೊಡೋದು ಬಹಳ ಮುಖ್ಯ. ಇನ್ನು ಬಹಳ ಜನಕ್ಕೆ ಕೇಸರಿ ಬಿಳಿ ಹಸಿರು ಅಂದ್ರೆ ಕೇಸರಿ ಬಣ್ಣ ಮೇಲೆ ಇರಬೇಕು, ಬಿಳಿ ಮಧ್ಯ ಇರಬೇಕು, ಹಸಿರು ಕೆಳಗಡೆ ಇರಬೇಕು, ಆ ಕಾನ್ಸೆಪ್ಟ್ ಅನ್ನು ಸಹ ನೀವು ಜನರಲ್ಲಿ ಎನ್ಲೈಟ್ ಮಾಡ್ಬೇಕು. ಯಾರಾದ್ರೂ ಅಟ್ಯಾಕ್ ಮಾಡ್ತಿದ್ರು ಉಲ್ಟಾ ಮಾಡ್ಬಿಟ್ಟು ಮಾಡಿದ್ರೆ ಮತ್ತೆ ಅದನ್ನ ರೀತಿ ಬಹಳಷ್ಟು ಸಮಸ್ಯೆ ಆಗುತ್ತೆ. ಈ ಬಗ್ಗೆ ದಯವಿಟ್ಟು ತಾವೆಲ್ಲರೂ ನಮ್ಮ ವಾರ್ಡಲ್ಲಿ ಅವರಿಗೆ ಯಾರು ಧ್ವಜಾರೋಹಣ ಮಾಡ್ತಾರೆ ಅವರಿಗೆ ಸೂಕ್ಷ್ಮವಾಗಿ ಹೇಳ್ಬೇಕು. Thank you.
ಹಾಗೆ ದಿನಾಂಕ 13/8/2022 15/8/2022 ನಮ್ಮ ರಾಷ್ಟ್ರ ಬಾವುಟವನ್ನು ಹಾರಿಸಲಿದ್ದು, ಈ ಸಂದರ್ಭದಲ್ಲಿ ಧ್ವಜಾರೋಹಣ ಮಾಡುವ ವ್ಯಕ್ತಿಗಳಿಗೆ ಯಾವೆಲ್ಲ ಮುಂಜಾಗೃತ ಕ್ರಮಗಳೊಂದಿಗೆ ನಡೆಸಬೇಕು ಎಂಬ ಮಾರ್ಗಸೂಚಿಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಎಲ್ ಜಯಪ್ಪನವರು ತಿಳಿಸಿದ್ದಾರೆ. ಒಟ್ಟಾರೆ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನ ಪಟ್ಟಣದ ತುಂಬೆಲ್ಲ ಹಬ್ಬದ ರೀತಿಯಲ್ಲಿ ಆಚರಿಸುವುದಕ್ಕಾಗಿ ಈ ಒಂದು ಪೂರ್ವಭಾವಿ ಸಭೆಯನ್ನು ನಡೆಸಿದ್ದು, ಈ ಒಂದು ಸಂದರ್ಭದಲ್ಲಿ ಪುರಸಭೆಯ ಉಪಾಧ್ಯಕ್ಷೆಯಾದ ಜ್ಯೋತಿ ಕೆಂಚಪ್ಪ ಮತ್ತು ಪುರಸಭೆಯ ಸರ್ವ ಸದಸ್ಯರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಬಿಪಿ ಓಂಕಾರಪ್ಪನವರು ಕೂಡ ಭಾಗವಹಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.